हाय फ्रेंड्स, वेलकम बैक टू मई चैनल। इवत्तिन वीडियोदल्ली मोस्ट इंपॉर्टेंट आगिरुवंता हा डाउट इदु बंदु ओंदु वीडियो अन्नोदक्किंत ओंदु कमेंट्स अन्नोदक्किंत एल्ला गर्भिणीयरल्लू बरुवंता डाउट सेकेंड प्रेग्नेंसियल्ली। सो सेकेंड प्रेग्नेंसियल्ली बरुवंता डाउट एनप्पा अंतंद्रे, ईग फस्ट बंदु ननगे सी सेक्शन आगित्तु, सो ननगे नेक्स्ट खंडितवाग्लू नार्मल डेलिवरी आगुत्ता। सो नार्मल डेलिवरी आगबेकु अंद्रे एनेल्ल माड्बेकागुत्ते, नमगे स्टिचस् हाकिर्तारल्वा खंडितवाग्लू नार्मल डेलिवरी आगुत्ता, नार्मल डेलिवरी आगदे इरो रीति एनादरू स्टिचस् हाकिर्तारा, इल्ल अंद्रे नार्मल डेलिवरी आगुवाग स्टिचस् एनादरू बिट्कोंबिडुत्ता। नेक्स्ट डौट बंदु नार्मल डेलिवरी आगोदक्के स्टिचस् पेन आगि नमगे अदु मगु होरगडे बरोदक्के बिडुत्ता इल्वा, ಈ ತರ ಎಲ್ಲ ಕ್ವೆಶನ್ಸ್ ಬಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅದು ಬಂದು ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆ ಮಾತ್ರ, ಯಾಕೆ ನನಗೂ ಕೂಡ ಇತ್ತು. ಬಟ್ ಕೆಲವೊಂದು ರೀಸನ್ಸ್ ಬಂದು ನಾರ್ಮಲ್ ಡೆಲಿವರಿ ಆಗ್ಸತ್ತೆ, ಕೆಲವೊಂದು ರೀಸನ್ಸ್ ಬಂದು ಸಿ ಸೆಕ್ಷನನ್ನೇ ಓಕೆ ಮಾಡಿಸುತ್ತೆ. ಓಕೆನಾ? ಈಗ ಬಂದು ಫಸ್ಟು ಸಿ ಸೆಕ್ಷನ್ ಆಗೋದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ಸ್ ಏನು ನೋಡ್ಕೊಳ್ಳೋಣ. ಈಗ ನಿಮಗೆ ಫಸ್ಟ್ ಡೆಲಿವರಿಯಲ್ಲಿ ಬಂದು ಸಿ ಸೆಕ್ಷನ್ ಡಾಕ್ಟರ್ಸ್ ಚೂಸ್ ಮಾಡಿರ್ತಾರೆ ಅಂತಂದರೆ, ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಬಂದು ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇರಬಹುದು. ಓಕೆನಾ? ಏನಾದರೂ ಅಂದರೆ ಸರ್ವಿಕ್ಸ್ ಸರಿಯಾಗಿ ಓಪನ್ ಆಗದೆ ಇರಬಹುದು, ಇಲ್ಲ ಶಾರ್ಟ್ ಸರ್ವಿಕ್ಸ್ ಇರ್ಬೋದು, ಇಲ್ಲ ಮಗುವಿನ ವೆಯ್ಟ್ ಜಾಸ್ತಿ ಇರಬಹುದು, ಮತ್ತು ಬಂದು ನಿಮಗೆ ಏನಾದರೂ ಒಂದು ವೇಳೆ ಬ್ರೀಚ್ ಪೊಸಿಷನ್ ಇರ್ಬೋದು, ಇದೆಲ್ಲ ಸಿ ಸೆಕ್ಷನ್ಗೆ ರೀಸನ್ಸ್. ಓಕೆನಾ? ಈಗ ಯಾರ್ಯಾರಿಗೆಲ್ಲ ಸಿ ಸೆಕ್ಷನ್ ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಬ್ರೀಚ್ ಪೊಸಿಷನಲ್ಲಿ ಇತ್ತು ಅಂತಂದರೆ ಅವ್ರಿಗೂ ಸಿ ಸೆಕ್ಷನ್ ಮಾಡ್ತಾರೆ. ಅಂದರೆ ಪಾಪು ತಲೆ ಮೇಲೇನು ಕಾಲು ಕೆಳಗಡೆನಿದ್ರೆ ಖಂಡಿತವಾಗ್ಲೂ ಸಿ ಸೆಕ್ಷನ್ ಮಾಡ್ತಾರೆ. ಎರಡನೇದು ಬಂದು ಸರಿಯಾಗಿ ಮಗು ತಿರ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಮಗು ಕೈಲಿ ಸರ್ವಿಕ್ಸ್ ಹತ್ರ ಬರೋಕ್ಕೆ ಆಗ್ತಾ ಇಲ್ಲ, ತುಂಬ ಮಗುಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅಂತಂದರೆ ಅವಾಗಲೂ ಸಿ ಸೆಕ್ಷನ್ ಬಂದು ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನೀರೆಲ್ಲ ತುಂಬ ಹೊರಟೋಗಿದೆ ಅಂತಂದ್ರೂ ಸಿ ಸೆಕ್ಷನ್ ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಬಿ ಪಿ ಲೆವೆಲ್ ಬಂದು ಹೈ ಆ್ಯಂಡ್ ಲೋ ತುಂಬ ಆಯಿತು, ಸೊ ಬಿ ಪಿ ಲೆವೆಲ್ ಬಂದು ನಿಮಗೆ ನಾರ್ಮಲ್ ಆಗಿಲ್ಲ ಅಂತಂದರೂ ಕೂಡ ಸಿ ಸೆಕ್ಷನನ್ನು ಚೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ಯಾವಾಗ ಮಾಡ್ತಾರೆ ಅಂದರೆ, ನಿಮಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದೆ, ಸೊ ನಿಮಗೆ ಅಂದರೆ ಶಾರ್ಟ್ ಸರ್ವಿಕ್ಸೋ, ಇಲ್ಲ ನಿಮಗೆ ಏನಾದರೂ ಹೊಲಿಗೆಗಳು ಮೊದಲೇ ಹಾಕಿದ್ರೆ, ಇಲ್ಲ ನಿಮಗೆ ಗರ್ಭಕೋಶದಲ್ಲಿ ಏನಾದರೂ ಒಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ದರೆ, ಸೊ ಇಂಥವೆಲ್ಲ ಇತ್ತು, ಪಾಪುವಿನ ವೆಯ್ಟ್ ಜಾಸ್ತಿ ಆಗಿತ್ತು ಅಂದ್ರೂ ಸಿ ಸೆಕ್ಷನ್ ಮಾಡ್ತಾರೆ. ಇನ್ನೊಂದೇನಂದರೆ, ನೀವು ನೋವು ಸರಿಯಾಗಿ ಬರ್ತಾ ಇಲ್ಲ, ನೋವೇ ಬರ್ತಾ ಇಲ್ಲ, ಪೇಯ್ನೇ ಬರ್ತಾ ಇಲ್ಲ, ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರೂ ಪೇಯ್ನ್ ಬರ್ತಾ ಇಲ್ಲ ಅಂದ್ರೂ ಸಿ ಸೆಕ್ಷನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನೀವೇ ನೋವಿಗೆ ಭಯಪಟ್ಟು ನನಗೆ ಬೇಡ ನಂಗೆ ಸಿ ಸೆಕ್ಷನ್ ಇರಲಿ ಅಂತ ನೀವು ಓಕೆ ಮಾಡಿ ಸೈನ್ ಮಾಡಿದ್ರೆ ಖಂಡಿತವಾಗ್ಲೂ ಸಿ ಸೆಕ್ಷನ್ ಮಾಡ್ತಾರೆ. ಆದರೆ ನೀವು ಫಸ್ಟು ಸಿ ಸೆಕ್ಷನ್ ನೋವು ಅನುಭವಿಸಿರ್ತೀರಾ, ಓಕೆ ನಾರ್ಮಲ್ ಡೆಲಿವರಿನೇ ಓಕೆ ಅಲ್ವಾ, ಯಾಕಂದರೆ ಸಿ ಸೆಕ್ಷನ್ ಅಂದರೆ ಹೊಟ್ಟೆ ಎಲ್ಲ ಇದು ಮಾಡಿ ತೆಗಿತಾರೆ, ಮಗುನ ಕಟ್ ಮಾಡಿ ತೆಗಿತಾರೆ, ಸೊ ಇದೆಲ್ಲ ಒಂದು ಸ್ವಲ್ಪ ಒಂದು ರೀತಿ ನಮಗೆ ಯೋಚನೆ ಮಾಡಿ ನೋಡಿದಾಗ ಅದು ಹೇಗೆ ಅನ್ನೋದನ್ನು ನೋಡಿದಾಗ ನಿಜವಾಗ್ಲೂ ಅದು ಗಾಬರಿ ಆಗುತ್ತೆ. ಎಂಥವ್ರಿಗೂ ಸಿ ಸೆಕ್ಷನ್ ಅನ್ನುವಾಗ ಅದೊಂದು ಅನ್ಯಾಚುರಲ್ ಡೆಲಿವರಿ ಅಲ್ವಾ, ನ್ಯಾಚುರಲ್ ಡೆಲಿವರಿ ಅಂದಾಗ ಅದು ಬಂದು ವಜೈನಲ್ ಡೆಲಿವರಿ ಅಲ್ಲಿಂದ ಆಗುವಾಗ ನಮಗೆ ಬಂದದ್ದು ನ್ಯಾಚುರಲ್, ಸೊ ಬೇಗ ರಿಕವರಿ ಟೈಮ್ ಆಗ್ಬೋದು, ಇಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಇದೆಲ್ಲ ಕಮ್ಮಿ ನಾರ್ಮಲ್ ಡೆಲಿವರಿಲಿ. ಸಿ ಸೆಕ್ಷನಲ್ಲಿ ಬಂದು ನಮಗೆ ಏನಾಗುತ್ತೆ ಅಂದರೆ ತುಂಬಾ ಇದು ಜಾಸ್ತಿ, ಸೈಡ್ ಎಫೆಕ್ಟ್ ಜಾಸ್ತಿ, ಬೆನ್ನು ನೋವು, ಸೊಂಟ ನೋವು, ತುಂಬ ವೀಕ್ ಅಂತ ಅನಿಸುತ್ತೆ ಮನ್ಸ್ಗೆ, ಹೊಟ್ಟೆ ಹೊಲಿಗೆ ಎಲ್ಲನೂ ನಾವು ಮೇಲ್ ಮಾಡ್ಕೋಬೇಕು, ಸೊ ಹೊಟ್ಟೆ ಎಲ್ಲ ಕಟ್ ಅವ್ರು ಬಂದು ಹೊಲಿಗೆ ಹೊಟ್ಟೆನ ಓಪನ್ ಮಾಡಿ ಗರ್ಭಕೋಶ ಓಪನ್ ಮಾಡಿ ಪಾಪುನ ತೆಗೆದಿರ್ತಾರೆ, ಅದ್ರ ಪ್ರೊಸೀಜರೇ ಸ್ವಲ್ಪ ಒಂದು ರೀತಿ ಭಯ ಹುಟ್ಟಿಸೋ ಥರನೇ ಇರುತ್ತೆ. ಆದರೆ ನಮಗೇನು ಗೊತ್ತಾಗಲ್ಲ, ನಮಗೆ ಬಂದವರು ಅನಸ್ತೇಷಿಯಾ ಕೊಟ್ಟಿದ್ರು ಕೂಡ ನಮ್ಗೆ ಅದ್ರದ್ದು ಏನೂ ಗೊತ್ತಾಗಲ್ಲ, ಬಟ್ ಆಮೇಲೆ ನೋವು ಗೊತ್ತಾಗೇ ಗೊತ್ತಾಗುತ್ತೆ. ಬಟ್ ನಮ್ಮ ಕೈಯಲ್ಲಿ ಬೇಗ ಎದ್ದು ಓಡಾಡೋಕ್ಕಾಗಲ್ಲ, ಕಷ್ಟಪಡ್ತೀವಿ, ರಿಕವರಿ ಟೈಮ್ ಬಂದು ಕಮ್ಮಿ. ಸೊ ಈ ಥರ ನೋವು ಅನುಭವಿಸಿದ ಮೇಲೆ ನಾರ್ಮಲ್ ಡೆಲಿವರಿ ಮೇಲೆ ಆಸೆ ಆಗುತ್ತೆ. ಸಿ ಸೆಕ್ಷನ್ ಆಗಿರೋರಿಗೆ ಎರಡನೇ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ನಮಗೆ ನಾರ್ಮಲ್ ಆದರೆ ಚೆನ್ನಾಗಿರುತ್ತೆ, ನಮಗೆ ಸಿ ಸೆಕ್ಷನ್ ಬೇಡ, ಸಾಕು, ಒಂದು ಮಗುಗೆ ಅನುಭವಿಸಿರೋದೇ ಸಾಕು, ಎರಡನೇ ಮಗುಗಾದರೂ ಆರಾಮಾಗಿರೋಣ, ನಮಗೊಂದು ನಾರ್ಮಲ್ ಡೆಲಿವರಿ ಆಗಲಿ ಅಂತ ಆಸೆ ಪಡೋದು ಸಹಜ. ಇವಾಗ ಸಿ ಸೆಕ್ಷನ್ ಆದರೆ ನಾರ್ಮಲ್ ಡೆಲಿವರಿ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಇದಕ್ಕೆ ಬಂದು ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿದೆ, ಸಿ ಸೆಕ್ಷನ್ ಆಗಿರೋರಿಗೆ ನಾರ್ಮಲ್ ಮಾಡಿದ್ದಾರೆ ಡಾಕ್ಟರ್ಸ್, ಖಂಡಿತವಾಗ್ಲೂ ಮಾಡ್ತಾರೆ. ನಿಮಗೆ ಪಾಪು ತಲೆ ಬಂದು ಡೌನ್ ಇದೆ ಅಂದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ, ಮತ್ತು ಸೆಫಾಲಿಕ್ ಪೊಸಿಷನ್ ಆಗ್ಬೋದು, ವರ್ಟೆಕ್ಸ್ ಆಗ್ಬೋದು, ಯಾವುದೇ ಆಗಿದ್ರೂ ಪಾಪು ಡೌನ್ ಇತ್ತು ಅಂದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬಂದು ಯಾವುದೇ ರೀತಿ ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇಲ್ಲ, ಸೊ ಸಿ ಸೆಕ್ಷನ್ಗೆ ಇನ್ನೊಂದು ರೀಸನ್ ಬಂದು ಲೋ ಲೇಯಿಂಗ್ ಪ್ಲ್ಯಾಸೆಂಟ, ಸೊ ನಿಮಗೆ ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇಲ್ಲ ಅಂದರೆ ಪ್ಲ್ಯಾಸೆಂಟ ಬಂದು ಗರ್ಭಕೋಶದ ಹತ್ರ ಬಂದು
ದ್ವಾರವನ್ನು ಮುಚ್ಕೊಂಡಿಲ್ಲ ಅಂದರೂ ಖಂಡಿತವಾಗ್ಲೂ ನಾರ್ಮಲ್ ಡಿಲಿವರಿ ಮಾಡ್ತಾರೆ. ಮತ್ತು ಬಂದು ನೀರು ಚೆನ್ನಾಗಿದೆ ನಿಮಗೆ, ಆಕ್ಸಿಜನ್ ಲೆವೆಲ್ ಪಾಪುಗೆ ಚೆನ್ನಾಗಿದೆ, ಪಾಪು ವೆಯ್ಟ್ ನಾರ್ಮಲ್ ಆಗಿದೆ. ಅಂದರೆ 4 kg ಇದ್ರೂ 4.5 kg ಇದ್ರೂ ನಾರ್ಮಲ್ ಆಗುತ್ತೆ, ಏನು ಹೆದರಿಕೆ ಬೇಡ. ಕೆಲವು ಮಕ್ಕಳು ಹೊಟ್ಟೆಲೆ 6 kg ಇರ್ತವೆ. ಸೊ ಅದು ಗೆಸ್ಟೇಷನಲ್ ಡಯಾಬಿಟಿಸ್ ಇರುವಂಥ ಲೇಡೀಸು ಜಾಸ್ತಿ ಸ್ವೀಟ್ಸು ಊಟ ಹೇಗೆಂದರೆ ಹಾಕ್ತಿದ್ರೆ ಮಗುವಿನ ವೆಯ್ಟ್ ಬಂದು ಜಾಸ್ತಿನೇ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಬಂದು ರೇರ್ ಅದು, ಓಕೆನಾ. ಸೊ 4 kg ಒಳಗಡೆ ಇರ್ತವೆ ಮಕ್ಕಳು ತುಂಬ ಜನರಿಗೆ. ಸೊ ಲೋ ಬರ್ತ್ ವೆಯ್ಟ್ ಇಲ್ಲದೆ ಮಗು ಡೌನ್ ಪೊಸಿಷನಲ್ಲಿದೆ, ಸೊ ನಾರ್ಮಲ್ ಡಿಲಿವರಿ ಪಾಸಿಬಲ್ ಇದೆ. ಸೋವಿಕ್ಸ್ ಬಂದು ಡಿಲೇಟ್ ಆಗಿದೆ, ಸೊ ಚೆನ್ನಾಗಿ ಹಗ್ಲ ಆಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಎಲ್ಲ ರೀತಿಯಾಗಿ ದಾರಿನೂ ಇದೆ, ನೋವು ಬೇಗ ಬೇಗ ಬರ್ತಾ ಇದೆ. ಸೊ ಅವ್ರಿಗೆ ನಾರ್ಮಲ್ ಡಿಲಿವರಿ ಮಾಡ್ಬೋದು. ಸಿ ಸೆಕ್ಷನ್ ಅನ್ನೋದು ಒಂದು ರೀಸನ್ನೇ ಅಲ್ಲ, ನಾರ್ಮಲ್ ಡಿಲಿವರಿ ಆಗುತ್ತಾ ಇಲ್ವಾ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅನ್ನೋವಾಗ ಸಿ ಸೆಕ್ಷನ್ ಅನ್ನೋದು ಒಂದು ಒಂದು ರೀಸನ್ ಆಗಿ ತಗೊಳ್ಳೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಿಮ್ಗೆ ಏನಾಗಿತ್ತು ಪಾಪು ನಾರ್ಮಲ್ ಡಿಲಿವರಿನ ಸಿ ಸೆಕ್ಷನ್ ಅಂತ ಅವ್ರು ಕೇಳಿ ಸಮ್ಮರಿ ಕೇಳ್ತಾರೆ ನಿಮಗೆ. ಸೊ ನೀವು ಹೇಳುವಾಗ ಸಿ ಸೆಕ್ಷನ್ ಓಕೆ ಈ ಸಲ ನಾರ್ಮಲ್ ಡಿಲಿವರಿ ಪಾಸಿಬಲ್ ನೀವು ಒಪ್ಕೋತೀರಾ, ಈ ಥರ ಇದೆ ದಾರಿ ಇದೆ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನೀವು ಒಪ್ಕೋಬೋದು. ಸೊ ಯಾಕಂದರೆ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ನೀವು ಹೆದರ್ಕೊಳಕ್ಕೆ ಹೋಗ್ಬೇಡಿ. ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾರ್ಮಲ್ ಡಿಲಿವರಿ ಆಗುತ್ತೆ. ಸೊ ನೀವು ಅದಕ್ಕೆ ಬಂದು ತಯಾರಾಗಬೇಕು, ಡಿಲಿವರಿಯಲ್ಲೇ ಬಂದು ನಾರ್ಮಲ್ ಡಿಲಿವರಿಗೆ ಟಿಪ್ಸನ್ನು ಫಾಲೋ ಮಾಡಬೇಕು, ವಾಕ್ ಮಾಡಬೇಕು, ಚೆನ್ನಾಗಿ ಊಟ ತಿನ್ನಬೇಕು, ಚೆನ್ನಾಗಿ ತುಪ್ಪ ಬೆಣ್ಣೆ ಸೇರಿಸ್ಕೊಂಡು ಊಟ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇಂಥವೆಲ್ಲ ಮಾಡುವಾಗ ಖಂಡಿತವಾಗ್ಲೂ ಪಾಪು ಬಂದು ಡೌನ್ ಬರುತ್ತೆ. ಹೊಟ್ಟೆ ಖಾಲಿ ಬಿಡದೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡೋದು, ಇಂಥವೆಲ್ಲ ಮಾಡುವಾಗ ಏನು ಗೊತ್ತಾ, ಹೊಟ್ಟೆ ಖಾಲಿ ಬಿಟ್ಟಾಗೆಲ್ಲನೂ ಮಗುಗೆ ಜಾಗ ಜಾಸ್ತಿ ಸಿಕ್ಬಿಡತ್ತೆ, ಸೊ ಬೆಳೆದ್ಬಿಡುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕರೆಕ್ಟಾಗಿ ಊಟ ಮಾಡಿ, ಜಾಸ್ತಿನೂ ತಿನ್ನಬೇಡಿ, ಕಮ್ಮಿನೂ ತಿನ್ನಬೇಡಿ. ಕರೆಕ್ಟಾಗಿ ನೀವು ಟಮ್ಮಿ ಫುಲ್ ಆಗೋ ಥರ ಊಟ ಮಾಡಿದ್ರೆ ನಿಮಗೂ ನಿಮ್ಮ ಪಾಪುಗೂ ನ್ಯೂಟ್ರಿಷನ್ ಲೆವೆಲ್ ಬಂದು ಕರೆಕ್ಟಾಗಿ ಹೋಗಿ ಸೇರುತ್ತೆ. ನ್ಯೂಟ್ರಿಷನ್ಸ್ ಬಂದು ಒಂದು ಕ್ಯಾಲ್ಕುಲೇಟ್ ಮಾಡಿ ಊಟ ಮಾಡುವಾಗ ಖಂಡಿತವಾಗ್ಲೂ ಪಾಪು ಬಂದು ಚೆನ್ನಾಗೇ ಬೆಳೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಕ್ವೆಶನ್, ನಾರ್ಮಲ್ ಡಿಲಿವರಿ ಮಾಡ್ತಾರೋ ಇಲ್ವೋ ಅಂತ. ಖಂಡಿತವಾಗ್ಲೂ ಮಾಡ್ತಾರೆ, ಏನು ಹೆದರಿಕೆ ಬೇಡ. ಸಿ ಸೆಕ್ಷನ್ ಆಗಿದ್ರೆ ಖಂಡಿತವಾಗ್ಲೂ ನಾರ್ಮಲ್ ಡಿಲಿವರಿನೂ ಆಗುತ್ತೆ. ನಾರ್ಮಲ್ ಡಿಲಿವರಿ ಮಾಡಿದ್ರೆ ನಿಮಗೆ ಬಂದು ಇದು ಮಾಡಲ್ಲ, ಅಂದರೆ ಪಾಪು ಆಗದೆ ಇರೋ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಎಲ್ಲ ಆ ಟೈಮಲ್ಲಿ ನಡೆಯಲ್ಲ. ಯಾಕಂದರೆ ನಾರ್ಮಲ್ ಡಿಲಿವರಿ ಆಯಿತು ಅಂತಂದರೆ ನಿಮ್ಗೆ ಇನ್ನೂ ಒಂದು ಪಾಪು ಬೇಕೋ ಬೇಡವೋ ಅದು ನೀವು ನಿರ್ಧಾರ ಮಾಡಿ, ನಿಮಗೆ ಒಂದು ತಿಂಗಳೋ 2 ತಿಂಗಳೋ ಬಿಟ್ಟು ನೀವು ಹೋದರೆ ನಿಮಗೆ ಕರೆಂಟ್ ಆಪ್ರೇಷನ್ ಬೇಕು ಅಂದ್ರೂ ಮಾಡ್ತಾರೆ. ಸೊ ಆ ಥರ ಎಲ್ಲನೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಡಿಲಿವರಿ ಆಯಿತು ಅಂತಂದರೆ ಹೆಲ್ದಿ ಆಗಿರ್ಬೋದು, ನೀವು ಪಾಪುವಾಗಿ 1/2 ಗಂಟೆಗೆ ನೀವೇ ನಡ್ಕೊಂಡು ಬರ್ಬೋದು, ಪಾಪುಗೆ ನೀವೇ ಕೂತು ಫೀಡ್ ಮಾಡಿಸ್ಬೋದು. ನನ್ನ ಕಣ್ಮುಂದೇ ನಡೆದಿದೆ. ಸೊ ನನ್ನ ಮುಂದೆನೇ ಪಾಪು ಅವ್ರಿಗೆ ನಾರ್ಮಲ್ ಆಯಿತು, ನಾರ್ಮಲ್ ವಾರ್ಡಲ್ಲಿ ಅದು ಅಂದರೆ ಲೇಬರ್ ವಾರ್ಡಲ್ಲಿ ಬಂದು ಅವ್ರು ನಾರ್ಮಲ್ ಡಿಲಿವರಿ ಆಗಿ 1/2 ಗಂಟೆ ಬಿಟ್ಟು ಆಕೆ ನಡ್ಕೊಂಡು ಬಂದಳು, ಮಗು ಕೂತು ಹಾಲು ಕೊಟ್ಲು, ಬಟ್ಟೆ ಹಾಕಿದ್ಲು ಮಗುಗೆ. ಸೊ ಇದೆಲ್ಲ ನೀವು ಎಷ್ಟು ಮಟ್ಟಿಗೆ ಆಶ್ಚರ್ಯ ಅಂತಂದರೆ ನಾನು ನೋಡ್ತಾ ಇದ್ದೀನಿ, ಇದೇನಮ್ಮ ಈ ಥರ ಹಾಕ್ತಾಯಿದ್ದು, ನಮ್ಮ ಅಮ್ಮನ ಕೇಳ್ತಾ ಇದ್ದೀನಿ ನಾನು, ಇದೇನಮ್ಮ ಈ ಥರ ನಾನು ಊದಂಗೆಲ್ಲ ಆಗುತ್ತೆ ಅಂತಲೂ ನಾನು ಕೇಳಿದ್ದೀನಿ. ನಿಜವಾಗ್ಲೂ ಆಗುತ್ತೆ, ನೀವು ಬಂದು ನಂಬಿಕೆಯಿಂದ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಎಷ್ಟೋ ಜನರಿಗೆ ನಾರ್ಮಲ್ ಡಿಲಿವರಿ ಪೇಯ್ನ್ ಬಂದು ತಡಿತಾ ಲೇಬರ್ ವಾರ್ಡ್ಗೆ ಹೋಗಿ ಬಂದು ಕೂತ್ಕೊಂಡು ಅದು ಆಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗಿದ ತಕ್ಷಣ ಮತ್ತೆ ಸರ ಅಂತ ಲೇಬರ್ ವಾರ್ಡ್ಗೆ ಹೋಗಿ ಸಡನ್ನಾಗಿ ಪಾಪು ಆಗಿರೋದು, 3-3.5 kg ಆ ಪಾಪು ಆಗಿರೋದು, ಈ ಥರ ಎಲ್ಲ ಆಗುತ್ತೆ. ನೀವು ಬಂದು ಧೈರ್ಯವಾಗಿರಬೇಕು, ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ನಂಬಬೇಕು. ಸಿ ಸೆಕ್ಷನ್ ಆಫ್ಟರ್ ನಾರ್ಮಲ್ ಡಿಲಿವರಿ 100% ಪಾಸಿಬಲ್ ಇದೆ. ಸೊ ಹಾಗಾಗಿ ನೀವೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಹೊಲಿಗೆ ನೋವೇನು ಬರಲ್ಲ, ಪಾಪು ಈಚೆ ಬರುವಾಗ ಹೊಲಿಗೆ ನೋವು ಬರಲ್ಲ, ಹೊಲಿಗೆ ಬಿಚ್ಕೊಳ್ಳಲ್ಲ, ಯಾವುದೇ ರೀತಿ ಡ್ಯಾಮೇಜ್ ನಿಮ್ಮ ಹೊಟ್ಟೆಗಾಗಲ್ಲ, ಪಾಪು ನಾರ್ಮಲಾಗೇ ಆಗುತ್ತೆ. ಸೊ ಹೆದರ್ಕೊಳ್ಳದೆ ಪಾಸಿಬಲ್ ಆಗಿ ಆಗುತ್ತೆ ಅಂತ ಪಾಸಿಟಿವ್ ಆಗಿದ್ದರೆ ಖಂಡಿತವಾಗ್ಲೂ ಸಾಧ್ಯ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್. ಆ್ಯಂಡ್ ನೆಕ್ಸ್ಟ್ ಬಂದು ಬಾಣಂತಿಯರ ಚಾನಲ್ ಕೂಡ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಮತ್ತು ವ್ಲಾಗ್ ಚಾನಲ್ಲೂ ಇದೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಚೆಕ್ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.